ಎಸ್ ಲಾಕ್ಡೌನ್ ಸಡಿಲಿಕೆಯ ನಂತರ ಪ್ರತಿ ಜಿಲ್ಲೆಯಲ್ಲೂ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಈಗ ಬೆಳಗಾವಿ ನೋಡೋಣ ಬೆಳಗಾವಿಯಲ್ಲಿ ದಿನಸಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ರವಿವಾರ ಪೇಟೆಯಲ್ಲಿ ವ್ಯಾಪಾರಕ್ಕೆ ಅವಕಾಶವನ್ನ ಕೊಡಲಾಗಿದೆ ಆದರೆ ಸಾಮಾಜಿಕ ಅಂತರವನ್ನ ಜನ ಕಾಯ್ದುಕೊಳ್ಳತಾ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ 54 ಕೊರೋನಾ ಕೇಸ್ ಇದೆ ಲಾಕ್ಡೌನ್ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡಿದ್ದೆ ತಡ ಜನ ಮಾರ್ಕೆಟ್ ಗೆ ಮುಗಿ ಬಿಳ್ತಾ ಇದ್ದಾರೆ ಸಾಮಾಜಿಕ ಅಂತರ ಇಲ್ಲ ಮಾಸ್ಕ್ ನ ಹಾಕೋತಾ ಇಲ್ಲ महामारी कोरोना हरडदंते तडेगट्टुव निट्टिनल्ली मे 3 ರವರೆಗೂ ಸಹ ಲಾಕ್ಡೌನ್ ಅನ್ನು ವಿಸ್ತರಿಸಲಾಗಿದೆ महामारी कोरोना हरडदंते ತಡೆಯಲು ಇರುವ ಏಕೈಕ ಮಾರ್ಗ ಅಂತಂದ್ರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು ಈ ಕುರಿತು ಮನ್ ಕಿ ಬಾತ್ ನಲ್ಲಿ ಪ್ರಧಾನಿ ಮೋದಿಯು ಸಹ ದೇಶದ ಜನತೆಯಲ್ಲಿ ಮನವಿ ಮಾಡಿರುವಂತದ್ದು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಮತ್ತೆ ಏನು ಸಾಮಾಜಿಕ ಅಂತರ ಸುಮಾರು 2 ಅಡಿಗಳಷ್ಟು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ ಮನವಿ ಮಾಡಿರುವುದು ಆದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಹಾಟ್ ಸ್ಪಾಟ್ ಕೊರೋನಾ ಹಾಟ್ ಸ್ಪಾಟ್ ಆದರೂ ಸಹ ಇಲ್ಲಿ ಜನ ಕ್ಯಾರಿ ಅಂತ ಇಲ್ಲ व्यापार ವಹಿವಾಟದಲ್ಲಿ ಯಾವುದೇ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೇ ಇರುವಂತದ್ದು ನಾವು ಸದ್ಯ ಇರುವಂತದ್ದು ಬೆಳಗಾವಿ ನಗರದ ರವಿವಾರಪೇಟೆಯಲ್ಲಿ ಇದೀವಿ ನಾನು ಹಿಂಬದಿಯಲ್ಲಿ ನೀವು ನೋಡ್ತಾ ಇರಬಹುದು ಯಾವ ಪ್ರಮಾಣದಲ್ಲಿ ಇಲ್ಲಿ ಜನ ಸೇರಿದ್ದಾರೆ ಅಂತ ಏನು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ವ್ಯಾಪಾರ ವಹಿವಾಟದಲ್ಲಿ ತೊಡಗಿರುವಂತದ್ದು ಈಗಾಗಲೇ ಪ್ರಧಾನಿ ಮೋದಿ ಅವರು ಮನವಿ ಮಾಡಿದ್ದಾರೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ವ್ಯಾಪಾರ ವಹಿವಾಟದಲ್ಲಿ ತೊಡಗಿ ಅಂತ ಆದರೆ ಇದಕ್ಕೆ ಬೆಳಗಾವಿ ನಗರದ ಜನತೆ ಕ್ಯಾರಿ ಅಂತ ಇಲ್ಲ ಅಂತ ಹೇಳಬಹುದು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 54 ಕೊರೋನಾ ಪ್ರಕರಣಗಳು ಪತ್ತೆಯಾದರೂ ಸಹ ಜನ ಎಚ್ಚೆತ್ತುಕೊಳ್ಳತಾ ಇಲ್ಲ ಏನು ಜನ ಈಗ ಎಚ್ಚೆತ್ತುಕೊಳ್ಳದೇ ಇದ್ದರೆ ಮೇ 3 ರವರೆಗೆ ವಿಧಿಸಿದ ಲಾಕ್ಡೌನ್ ಅನ್ನು ಇನ್ನೂ ವಿಸ್ತರಿಸಬಹುದು ಅಂತಾನೆ ಹೇಳಬಹುದು ಏನು ಬೆಳಗಾವಿ ನಗರದ ರವಿವಾರಪೇಟೆ ಇದು ದಿನಸಿ ವಸ್ತುಗಳ ಅಂದ್ರೆ ಹೋಲ್ಸೇಲ್ ಖರೀದಿಗೆ ದಿನಸಿ ವಸ್ತುಗಳ ಖರೀದಿಗೆ ಇಲ್ಲಿ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಇಲ್ಲಿ ಜನಸಂದಣಿ ತಡೆಯುವ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಸಂಜೆ 6 ರಿಂದ 9 ಗಂಟೆವರೆಗೆ ಸಾರ್ವಜನಿಕರಿಗೆ ದಿನಸಿ ವಸ್ತುಗಳನ್ನು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲು ಅವಕಾಶ ನೀಡಲಾಗಿತ್ತು ಆದರೆ ಈ ಅವಕಾಶವನ್ನು ಸಹ ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳತಾ ಇಲ್ಲ ಅಂತ ಹೇಳಬಹುದು ಯಾವುದೇ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳದೆ ಇಲ್ಲಿ ನೋಡ್ತಾ ಇರಬಹುದು ಅಂಗಡಿಗಳ ಮುಂದೆ ಅಂದ್ರೆ ದಿನಸಿ ವಸ್ತುಗಳನ್ನು ಖರೀದಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿದ್ದಾರೆ ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಸಹ ಇಷ್ಟೇ ಸಂಖ್ಯೆಯಲ್ಲಿ ಜನಸಂದಣಿ ಇರ್ತಾ ಇದೆ ಏನು ಬೆಳಗ್ಗೆ ವೇಳೆ ಈ ಪ್ರದೇಶದಲ್ಲಿ ಸಾಕಷ್ಟು ಜನಸಂದಣಿ ಆಗ್ತಿತ್ತು ಹೀಗಾಗಿ ಕಳೆದ 4 ದಿನಗಳ ಹಿಂದೆ ಈ ಮಾರ್ಕೆಟ್ ಅನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು ಆದರೆ ಸಾರ್ವಜನಿಕರ ಅನುಕೂಲಕ್ಕೆಂದು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದರೂ ಸಹ ಸಾರ್ವಜನಿಕರು ತಮ್ಮ ಸಾಮಾಜಿಕ ಜವಾಬ್ದಾರಿನ ಇರ್ತಾ ಇಲ್ಲ ಈ ರವಿವಾರಪೇಟೆಯ ಪಕ್ಕದಲ್ಲಿ ಇರುವ ಆಜಾದ್ ಗಲ್ಲಿಯಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆಯಾಗಿದೆ ಹೀಗಾಗಿ ಜನ ಎಚ್ಚೆತ್ತುಕೊಳ್ಳಬೇಕು ಇದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ ಪೊಲೀಸರ ಜವಾಬ್ದಾರಿ ಅಲ್ಲ ಅಥವಾ ಅಧಿಕಾರಿಗಳ ಜವಾಬ್ದಾರಿ ಅಲ್ಲ ಜನರು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅರಿಬೇಕು ಜನರು ತಾವು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಅದರ ಜೊತೆ ವ್ಯಾಪಾರಸ್ಥರು ಸಹ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಇಲ್ಲದಿದ್ದರೆ ಮೇ 3 ರವರೆಗೆ ವಿಧಿಸಿದ ಲಾಕ್ಡೌನ್ ಅನ್ನು ಮತ್ತೆ ವಿಸ್ತರಿಸಿದರೂ ಅಚ್ಚರಿಪಡಬೇಕಾಗಿಲ್ಲ ಕ್ಯಾಮೆರಾಮನ್ ಅಡೇಶ್ ಪಾಟೀಲ್ ಜೊತೆ ಮಹಂತೇಶ್ ಕುರುಬೇಡಿ ಸುವರ್ಣ ನ್ಯೂಸ್ ಬೆಳಗಾವಿ